ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, 5 ಆಗ್ತಾ ಬರ್ತಿದೆ ಟೈಮು. ಸೊ ಹಾಲು ಮಾಡೋಣ ಅಂತ ಪಾಪ ಮಲ್ಕೊಂಡಿದ್ದಾರೆ. ಸೊ ಅವಳು ಎದ್ದಿದ ತಕ್ಷಣ ಕೊಡೋದಕ್ಕೆ ಚೆನ್ನಾಗಿರುತ್ತೆ, ಇವಾಗಲೇ ಕಾಯಿಸಿಟ್ಟರೆ ಚೆನ್ನಾಗಿರುತ್ತೆ. ಸೊ ಹಬ್ಬ ಎಲ್ಲ ಮುಗೀತು, ದೀಪಾವಳಿ ಹಬ್ಬ. ಸೊ ನಿಮ್ಮ ಮನೆಯಲ್ಲೂ ಸೇಫಾಗಿ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತೋತಾಪುರಿ ಒಂದು ತಂದಿದ್ದೆ ನಾನು ತರಕಾರಿ ಹೋದಾಗ. ಸೊ ನಾನು ಪ್ರಕೃತಿ ಕಟ್ ಮಾಡ್ಕೊಂಡು ತಿಂದ್ವಿ, ಬಟ್ ಆ ಥರ ಟೇಸ್ಟ್ ಇರಲ್ಲ. ಸಮ್ಮರಲ್ಲಿ ಬರುತ್ತಲ್ಲ, ಕೆಮ್ಮು ಸ್ವಲ್ಪ ಹಾಗೆ ಇದೆ ಇನ್ನು. ಅದು ಸಿಕ್ಕಾಬಡೆ ನೈಟ್ ಜಾಸ್ತಿ ಕೆಮ್ಮಾಗುತ್ತೆ, ಈ ಥರ ನಿಂತಾಗ ಕೂತಾಗ ಕೆಮ್ಮು ಬರಲ್ಲ. ನಾನು ಯಾವಾಗ ಮಲಗ್ತೀನಿ ಹೀಗೆ ಕೆಮ್ಮು ಅವಾಗ ಜಾಸ್ತಿ ಆಗ್ತದೆ, ಅಂದರೆ ನೈಟ್ ಜಾಸ್ತಿ ಆಗುತ್ತೆ. ಸೊ ಹನಿ ತೊಗೊಳ್ತಾ ಇದ್ದೀನಿ, ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು ಖಾಲಿ ಆಗಿದೆ, ಹನಿ ತೊಗೊತಾ ಇದ್ದೀನಿ, ತುಳಸಿ ತಿಂತಾ ಇದ್ದೀನಿ. ಅಂದರೂ ಒಂದು ಸ್ವಲ್ಪ ಗ್ರ್ಯಾಜುವಲಿ ತುಂಬ ಕಮ್ಮಿ 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 ಡಿಕ್ರೀಸ್ ಆಗ್ತಿದೆ. ಸೊ ನಿಮ್ಗೆ ಏನಾದರೂ ಟಿಪ್ಸ್ ಗೊತ್ತಿದ್ರೆ ಹೇಳಿ, ಕೆಮ್ಮು ಹೇಗೆ ಕಂಟ್ರೋಲ್ ಮಾಡಬೇಕು. ಅದು ಎಸ್ಪೆಷಲಿ ನೈಟ್ ಸಿಕ್ಕಾಪಟ್ಟೆ ಕೆಮ್ಮು ಬರುತ್ತೆ. ನಿನ್ನೆ ಅಂತೂ ಸರಿಯಾಗಿ ನಿದ್ದೆನೇ ಮಾಡಿಲ್ಲ ಅಷ್ಟು. ಏನಾದರೂ ನಿಮಗೆ ಹೋಮ್ ರೆಮಿಡೀಸ್ ಏನಾದರೂ ಟಿಪ್ಸ್ ಏನಾದರೂ ಗೊತ್ತಿದ್ರೆ ಹೇಳಿ ಕೆಮ್ಮಿಗೆ, ಎಸ್ಪೆಷಲಿ ನೈಟ್ ಕಡಿಮೆ ಆಗೋದಕ್ಕೆ. ಸೊ ಈ ಮಂತು ಸ್ವಲ್ಪ ಬ್ಯುಸಿನೇ, ಈ ಮಂತಲ್ಲೇ ಮಡ್ಲಕ್ಕೆ ಕೊಡಬೇಕು ಅಂತ ಇದ್ದಾರೆ ಅಪ್ಪ ಅಮ್ಮ. ಸೊ ಹಂಗಾಗಿ ಇಬ್ರಿಗೂ ಒಂದೇ ಸಲ ಕೊಡ್ತಾರಂತೆ. ಸೊ ಬ್ಲೌಸಸ್ಸು ಇನ್ನೇನು ಕೊಡ್ತಾರೆ ನೆಕ್ಸ್ಟ್ ವೀಕಲ್ಲಿ. ಸೊ ತೋರಿಸ್ತೀವಿ ಡಿಸೈನ್ಸ್ ಹೇಗೆ ಮಾಡಿಸ್ತೀವಿ, ಮತ್ತು ಕುಚ್ಚೆಲ್ಲ ಕೊಟ್ಟಿದ್ದೀನಿ ಸ್ಯಾರಿಗೆ, ಅದನ್ನೆಲ್ಲ ನಾನು ಶೇರ್ ಮಾಡ್ಕೋತೀನಿ. ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು. ಹಾಗೆ ರಾತ್ರಿಗೆ ಚಪಾತಿ ಮಾಡಿ, ಬಾಯಿಲ್ಡ್ ಎಗ್ ಮಾಡಿ, ಚಪಾತಿಗೆ ಬೀನ್ಸ್ ಕ್ಯಾರೆಟ್ ತಂದಿದ್ದೀನಿ. ಸೊ ಬೀನ್ಸ್ ಕ್ಯಾರೆಟ್ ಪಲ್ಯ ಮಾಡೋಣ ಅಂತ. ಸೊ ಇಷ್ಟೆಲ್ಲ ಇದೆ. ಸೊ ಮಾಡಬೇಕು, ನಾಳೆ ಹೋಗಿ ಮಡ್ಲಕ್ಕಿ ಐಟಮ್ಸ್ ಎಲ್ಲ ತೊಗೊಂಡ್ಬರ್ಬೇಕು. ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ದಾರ ಮತ್ತು ಮಡ್ಲಕ್ಕಿ ಐಟಮ್ಸು ಚಿಕ್ಕ ಚಿಕ್ಕ ಪ್ಯಾಕೆಟಲ್ಲಿ ಬರುತ್ತಲ್ಲ ಅದು, ಮತ್ತು ಬೆಲ್ಲ, ಅಚ್ಚು ಬೆಲ್ಲ, ಕೊಬ್ಬರಿ, ಒಣ ಕೊಬ್ಬರಿ ಇವನ್ನೆಲ್ಲ ತೊಗೊಂಡ್ಬರ್ಬೇಕಾಗುತ್ತೆ. ಸೊ ಹಾಗಾಗಿ ಅಷ್ಟೆಲ್ಲ ಕೆಲಸಗಳಿದೆ, ನಾಳೆ ಹೋಗಿ ತರೋಣ ಅಂತ. ಇಲ್ಲಿ ಬಂದು ಕಾಫಿನೋ ಟೀನೋ ಹಾಲೋ ಕುಡಿದ್ರೆ ಏನೋ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ಯಾವಾಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ಇಲ್ಲಿ ನೈಟ್ ಟೈಮ್ ತಣ್ಣಗಿರುತ್ತಲ್ಲ, ಆವಾಗ ಬಂದು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಸೊ ರಾತ್ರಿ ಡಿನ್ನರ್ಗೆ ನಾನು ಚಪಾತಿ ಮತ್ತು ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ವೆಜಿಟೇಬಲ್ ಪಲ್ಯ ಥರ ಮಾಡೋಣ ಅಂತ ಬೀನ್ಸ್ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿ ಕೂಡ ಇರುತ್ತೆ. ಸೊ ಮಕ್ಕಳು ತರಕಾರಿ ತಿನ್ನಲ್ಲ ಅನ್ನೋರು ಈ ರೀತಿ ಮಾಡಿ ಚಪಾತಿ ಕೊಟ್ಟರೆ ಚೆನ್ನಾಗಿ ತಿಂತಾರೆ. ಬೀನ್ಸು, ಕ್ಯಾರೆಟ್, ಆಲೂಗಡ್ಡೆ ಯೂಸ್ ಮಾಡಿರ್ತೀವಲ್ಲ ಹಾಗಾಗಿ ಸೊ ಫಟಾಫಟ್ ಅಂತ ಕೂಡ ಆಗೋಗುತ್ತೆ. ಸೊ ರೆಸಿಪಿನ ತೋರಿಸ್ತೀನಿ. ಮೊದಲು ಚೆನ್ನಾಗಿ ಬೀನ್ಸು, ಆಲೂಗಡ್ಡೆ, ಕ್ಯಾರೆಟ್ ಎಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ನಾನು ಮೊದಲೇ ಬೇಯ್ಸಿ ಇಟ್ಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ. ಬೀನ್ಸ್ ಆಗಿರ್ಬೋದು, ಕ್ಯಾರೆಟು, ಆಲೂಗಡ್ಡೆ ಡೈರೆಕ್ಟ್ ಹಾಗೆ ಆಯಿಲ್ಗೆ ಹಾಕಿಬಿಟ್ಟು ಹಾಗೆ ಬೇಯಿಸ್ತೀನಿ. ಇವಾಗ ಒಂದು ಸ್ವಲ್ಪ ಕಡಾಯಿಗೆ ಎಣ್ಣೆ ಮತ್ತು ಜೀರಿಗೆ ಹಾಗೆ ಸಾಸಿವೆನ ಹಾಕ್ಕೊಂಡು ಅದು ಚಿಟಪಟ ಅಂತ ಅಂದಮೇಲೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋವಂಥದ್ದು ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಫ್ರೈ ಆದಮೇಲೆ ಅಂದರೆ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ. ಸೊ ಅದೆಲ್ಲ ಆದಮೇಲೆ ಇವಾಗ ವಾಶ್ ಮಾಡಿಟ್ಕೊಂಡಿರೋವಂಥದ್ದು ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವಿನ್ನೂ ಇದಕ್ಕೆ ಬೇರೆ ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು, ಕ್ಯಾಬೇಜು, ಬ್ರೋಕೊಲಿ ಈ ಥರದ್ದು ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ಮನೇಲಿ ಇಷ್ಟ ಇದ್ದಿದ್ದು ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಇದು 50% ಏನಿದೆ, 50% ಅಷ್ಟು
ಚೆನ್ನಾಗಿ ಆಯಿಲಲ್ಲೇ ಬೇಯಬೇಕು ತರಕಾರಿ ಲೋ ಫ್ಲೇಮಲ್ಲಿಟ್ಟು. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿದ್ರೆ ಸೊ ಬೇಗನೆ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಕಲ್ಲುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಕಲ್ಲುಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಒಂದು 50% ಚೆನ್ನಾಗಿ ಬೆಂದೋಗ್ಬಿಡುತ್ತೆ. 60% ಚೆನ್ನಾಗಿ ಬೆಂದೋಗುತ್ತೆ. ನೆಕ್ಸ್ಟ್ ಇದು 50% ಬೆಂದಮೇಲೆ ಒಂಚೂರು ನೀರು ಹಾಕ್ಕೊಳ್ತೀನಿ. ಒಂದಿಷ್ಟೇ ಇಷ್ಟು ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಇನ್ನು ಉಳಿದಿರೋದು ಬೇಯಿಸ್ಕೋತೀನಿ ನಾನು ಫುಲ್ಲು. ಕೊನೆಗೆ ಇನ್ನೇನು ಆಗಿದೆ ಅನ್ನೋ ಟೈಮ್ಗೆ ನಾನು ಜೀರಾ ಪೌಡರು ಮತ್ತು ಗರಂ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಇದ್ರ ಬದಲು ಧನಿಯಾ ಪೌಡರ್ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ನಿಮ್ಮ ಟೇಸ್ಟ್ ಹೇಗೆ ಸೊ ಆ ರೀತಿ ಮಸಾಲೆಗಳನ್ನ ಯೂಸ್ ಮಾಡ್ಕೋಬೋದು. ಸೊ ಇದೊಂದು ಸ್ವಲ್ಪ ಮಸಾಲೆಗಳೆಲ್ಲ ಆ್ಯಡ್ ಮಾಡಿರ್ತೀವಲ್ಲ, 1 ನಿಮಿಷ ಹಂಗೆ ಬಾಡಿಸ್ಕೊಂಡ್ರೆ ಅದರದ್ದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಸೊ ಇದಿಷ್ಟೇ ಮುಗೀತು ವೆಜಿಟೇಬಲ್ ಪಲ್ಯ. ಕೊನೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿ. ಇದನ್ನು ಚಪಾತಿಗೆ ಅಂತ ಅಲ್ಲ, ಅನ್ನಕ್ಕೆ ಸೈಡಾಗಿ ಕೂಡ ಹಾಕ್ಕೊಂಡು ತಿನ್ಬೋದು. ಸೊ ರೆಸಿಪಿ ಮುಗೀತು. ಸೊ ನಮ್ಮದು ಡಿನ್ನರ್ ಕೂಡ ಮುಗ್ದೋಗುತ್ತೆ. ಸೊ ಫ್ರೆಂಡ್ಸ್, ಊಟ ಎಲ್ಲ ಮಾಡಿದಾಯಿತು. ಪಾಪು ಕೂಡ ಮಾಡಿಸ್ತಾ ಇದ್ದೀವಿ. ಉಯ್ಯಾಲೆ ಮೇಲೆ ಆಟ ಆಡ್ತೀವ. ನಂಗೆ ಅದೇನೋ ಗೊತ್ತಿಲ್ಲ, ಉಯ್ಯಾಲೆ ಮೇಲೆ ಜಾಸ್ತಿ ಜೋರಾಗಿ ಆಡ್ತೀವಿ. ಉಯ್ಯಾಲೆ ಮೇಲೆ ಆಡಿದ್ರೆ ವಾಂತಿ ಬಂದಂಗೆ ಆಗುತ್ತೆ, ಒಂದಿಲ್ಲ ಅಂದ್ರೆ ಕಣ್ಣು ತಿರುಗುತ್ತೆ. ಸುಮ್ಮನೆ ಲೈಟಾಗಿ ಆಡಬೇಕಷ್ಟೇ. ಜಾಸ್ತಿ ಆಡಿಬಿಟ್ರೆ ನಂಗೆ ಒಂಥರ ಆಗ್ಬಿಡುತ್ತೆ, ಹೊಟ್ಟೆ ತೊಳಸ್ಬಿಡುತ್ತೆ. ಹಾಗಾಗಿ ಜಾಸ್ತಿ ಜೋರಾಗಿ ಆಡಲ್ಲ. ಊಟ ಮಾಡಲ್ವ ನೀನು? ಹಾಂ, ಊಟ ಮಾಡಲ್ವ ಲಕ್ಷ್ಮಿ? ಹಾಂ. ಸೊ ನನ್ನ ಚಿಲ್ಡ್ರನ್ಸ್ ಡೇ ಕೂಡ ಇತ್ತು, ದೀಪಾವಳಿ ಬಲಿಪಾಡ್ಯ ದಿನಾನೇ ಇತ್ತಲ್ಲ. ಸೊ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟಿವೆ. ಸೊ ಎಷ್ಟು ತೀಟೆ ಆಗಿದ್ದಾಳೆ ನೋಡಿ ಇವಳು, ಪಾ ಒಂದು ಕಡೆ ಇರಲ್ಲ. ವಾ ದೇವ್ರೆ, ಇಬ್ಬರು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಇಬ್ರು ಮಕ್ಕಳು ಇದ್ರೆ ಮನೇಲಿ ಸಿಕ್ಕಾಪಡೆ ಕಷ್ಟ. ಯಪ್ಪ, ಒಬ್ರಿಗಿಂತ ನೋಡಿಕೊಂಡು. ಸೊ ಪಾಪು ಊಟ ಮಾಡಿಸ್ಬಿಟ್ಟು ನಾವು ಮಲ್ಕೋತೀವಿ, ಮತ್ತೆ ನಾಳೆ ಬೆಳಗ್ಗೆ ಬ್ಲಾಕ್ ಹಂಚಿ. ಸೂಪರ್ ಸೂಪರ್. ಸೊ ಇದು ಬೆಳಗ್ಗೆ ನಾನು ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಮ್ಮಿರೋದ್ರಿಂದ ನನಗೆ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಾಯಿಲ್ಲ. ಯಾಕೊಂದು ಸ್ವಲ್ಪ ಕೆಮ್ಮು ಅದು ಇದು ಅಂದರೆ ಏಂತಕ್ಕೂ ಕೂಡ ಕೆಲಸಕ್ಕೆ ಇಂಟ್ರೆಸ್ಟೇ ಇರಲ್ಲ, ಹಂಗೆ ಆಗಿಬಿಡ್ತಿದೆ. ಎಲ್ಲ ವ್ಲಾಗ್ ಎಲ್ಲ ಅರ್ಧಂಬರ್ಧ ಆಗೋಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬೆಳಗ್ಗೆ ಪಡ್ಡು ದೋಸೆ ಇಟ್ಟಿತ್ತು, ಪಡ್ಡು ಮಾಡೋಣ ಅಂದ್ಬಿಟ್ಟು ಈರುಳ್ಳಿ, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಏನಿದೆ ನಾನು ಮಿಕ್ಸಿಗೆ ಹಾಕ್ಬಿಡ್ತೀನಿ. ಒಂದು ರೌಂಡ್ ಹಿಂದಕ್ಕೆ ತಿರುಗಿಸಿದ್ರೆ ಸಾಕು, ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ಟಾಗುತ್ತೆ. ಸೊ ಅದನ್ನೇ ನಾನು ಪಡ್ಡು ಹಿಟ್ಟಿಗೆ ಹಾಕ್ಕೊಳ್ತೀನಿ. ಸೊ ಹಾಗೆ ನಾವು ಕಟ್ ಮಾಡಿದ್ರೆ ಒಂಥರ ಚೆನ್ನಾಗಿರಲ್ಲ, ಈ ಥರ ಸ್ವಲ್ಪ ನುಣ್ಣಗೆ ಆದಂಗೂ ಇರುತ್ತೆ, ಒಂದು ಸ್ವಲ್ಪ ಬಾಯ್ಗೆ ಸಿಗಂಗೂ ಇರುತ್ತೆ. ಅದಕ್ಕೆ ನಾನು ಮಿಕ್ಸಿಗೆ ಹಾಕೋತೀನಿ. ನೋಡಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಕೊನೆಗೆ ನಾನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆ ಪಡ್ಡು ಹಾಕಿದ್ರೆ. ಸೊ ಕಟ್ ಮಾಡೋ ಬದಲು ರೊಟ್ಟಿಗೆಲ್ಲ ನಾವು ಕಟ್ ಮಾಡಿ ಹಾಕ್ತೀವಲ್ಲ, ಆ ಥರದ ಬದಲು ಒಂದು ರೌಂಡ್ ಮಿಕ್ಸಿ ಹಿಂದಕ್ಕೆ ಅಂದರೆ ಚೆನ್ನಾಗಾಗುತ್ತೆ, ಈರುಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಪಡ್ಡುಗೆಲ್ಲ ರೆಡಿ ಮಾಡಿದೆ, ಇವಾಗ ಹೀರೆಕಾಯಿ ಸಾಂಬಾರು ಮಾಡಬೇಡ ಅಂತ. ಸೊ ಹಾಗೆ ಲಸಿಕನ ಪ್ಲೇ ಹೋಮ್ಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಹೇಗೆ ತೊಗೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಜನವರಿಯಿಂದ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಜನವರಿಯಿಂದ ಒಂದು ಏಪ್ರಿಲ್ ಮೇ ವರೆಗೂ ಹೋದರೆ ಸ್ಕೂಲಿಗೆ ಈಸಿ ಆಗುತ್ತೆ. ಅವಳೊಂದು ವಾರ ಅಳಿತಾಳೆ, ಎಲ್ಲೇ ಬಿಟ್ಟರು ಅವಳಿನ್ನೂ ಬಿಟ್ಟು ಯಾವತ್ತೂ ಇಲ್ಲ, ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ. ಸೊ ಹಂಗಾಗಿ ಯಾವ ಸ್ಕೂಲು ಎನ್ಕ್ವೈರಿ ಮಾಡ್ತಾ ಇದ್ದೀನಿ. ಸೊ ಜನವರಿ ಅಷ್ಟೊತ್ತಿಗೆ ನ್ಯೂ ಇಯರ್ ಮುಗಿಸ್ಕೊಂಡು ಹಾಕೋಣ ಅಂತ. ಸೊ ಸ್ಕೂಲೆಲ್ಲ ನಾನು ಹೇಳೋದಕ್ಕೆ ಹೋಗಲ್ಲ, ಸೊ ನಿಮಗೆ ಗೊತ್ತಿರುತ್ತೆ ಸ್ವಲ್ಪ ಇದರಿಂದ ಅಂತ ಅಂದ್ಕೊಂಡು ನಿಮಗೆ ಅರ್ಥ ಆಗಿರುತ್ತೆ. ಸೊ ಹಾಗಾಗಿ ಅವೆಲ್ಲ ಹೇಳೋದಕ್ಕೆ ಹೋಗಲ್ಲ. ಒಂದು ಮೇವರೆಗೂ ಹಾಕೋಣ ಅಂತ, 1 ಅವರು ಇಲ್ಲ 2 ಅವರ್ಸ್ ಮ್ಯಾಕ್ಸಿಮಮ್ಮು. ಒಂದು ವಾರ ಅಳ್ತಾಳೆ, ಏನು ಮಾಡೋದಕ್ಕಾಗಲ್ಲ, ಬರಲೇಬೇಕಲ್ಲ ಬಿಟ್ಟು. ಸೊ ಮತ್ತೆ ಇಲ್ಲಾಂದರೆ ಸ್ಕೂಲಿಗೆ
ಅಷ್ಟು ದೂರ ಕಳಿಸಿದಾಗ ಮತ್ತೆ ಅವಳು ಅಳ್ತಾಳೆ, ಮನೇಲಿ ಮಾಡೋದು ಕಷ್ಟ. ಸೊ ಇವಾಗಿನ ಸ್ವಲ್ಪ ಏನು ಪ್ರಾಕ್ಟೀಸ್ ಆದರೆ ಅವಳು ಸ್ಕೂಲಿಗೆ ಆರಾಮಾಗಿ ಹೋಗ್ತಾಳೆ ಅಂತ ಅಷ್ಟೇ. ಸೊ ಅವಳು ಸ್ವಲ್ಪ ಫ್ರೆಂಡ್ಸ್ ಜೊತೆ ಬೆರೀತಾಳೆ, ಅಲ್ಲೆಲ್ಲ ನೋಡ್ತಾಳೆ. ಸೊ ಹಂಗಾಗಿ ಸೊ ಎನ್ಕ್ವೈರಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಸ್ಕೂಲ್ ಹತ್ರನೇ ಬನ್ನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಹೋಗಬೇಕು. ಸೊ ಹೋಗಿ ಮಾಡ್ಲಕ್ಕೆ ಇದು ಅದು ಇದೆಲ್ಲ ತಂದು ಆ ಸ್ಕೂಲ್ದು ಎನ್ಕ್ವೈರಿ ಮಾಡಿ. ಸೊ ಫೀಸಸ್ ಮಾತ್ರ ನಾನು ಹೇಳ್ತೀನಿ ಅಷ್ಟೇ, ಎಷ್ಟೆಷ್ಟು ಆಗುತ್ತೆ ಅಂತ. ಬಟ್ ಸ್ಕೂಲ್ ಹೆಸರೆಲ್ಲ ನಾನು ಹೇಳೋದಕ್ಕೆ ಹೋಗೋಣ ಅಷ್ಟೇ. ಯಾಕಂದರೆ 3 months ಅಷ್ಟೇ ತೊಗೊಳ್ತಾರೆ ಕ್ಯಾಲ್ಕುಲೇಷನ್ ಜನ್ವರಿಯಿಂದ. ಸೊ ಹಾಗಾಗಿ ಬೇರೆ ಇರುತ್ತೆ. ಸೊ ನೋಡ ಏನು ಹೇಳ್ತಾರೆ ನೋಡ. ಸೊ ಇವಾಗ ಹೀರೆಕಾಯಿ ಪಲ್ಯ ಹೀರೆಕಾಯಿ ಸಾಂಬಾರು ಮಾಡೋದಕ್ಕೆ ಎಲ್ಲ ಕಟ್ ಮಾಡ್ಕೋಬೇಕು. ಸೊ ಪಡ್ಡುದೆಲ್ಲ ರೆಡಿ ಆಯಿತು. ಸೊ ನಾವು ಎದ್ದಾಗ ಹಾಕ್ಕೊಡೋದು ಬಾಕ್ಸಿಗೆ ಅಷ್ಟೇ. ಸೊ ಇವಾಗ ಸಾಂಬಾರು ಮಾಡಿ ನನ್ನ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್ ಟೈಮ್ ಆಗಿದೆ, ಹೋಗ್ಬೇಕು, ಕೇಳ್ಕೊಂಡು ಬರೋಣ. ಸೊ ಬಂದ್ಮೇಲೆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ನಾನು, ಆಮೇಲೆ ತೋರಿಸ್ತೀನಿ ನೋಡಿ. ರೆಡಿ ಆಗ್ಬಿಟ್ಟು ನಾನು ಸೊ ಎಷ್ಟೇ ಬೇಗ ಕೆಲಸ ಮುಗಿಸಿದ್ರೆ ಆಗಲ್ಲ ಮನೆಯಲ್ಲಿ. ಸೊ ಅದು ಇದು ತಿಂಡಿ ಉಳ್ಳೋದಕ್ಕೆ ಬೇಕಾಗುತ್ತೆ. ಸೊ 11 ಆಗಿದೆ ಆಗಲೇ. ನನಗೆ ಏನು ಗೊತ್ತಾ, ಟೈಮ್ಗೆ ಆಗ್ಬಿಡ್ಬೇಕು. ಜಾಸ್ತಿ ಲೇಟ್ ಆದರೆ ನನಗೆ ಒಂದು ಸಿಟ್ಟು ಬಂದ್ಬಿಡುತ್ತೆ. ಅದಕ್ಕೆ ನಾನು ಜಾಸ್ತಿ ಪಂಕ್ಚುಯಾಲಿಟಿ ಫಾಲೋ ಮಾಡ್ತಾ ಇರ್ತೀನಿ. ಸೊ ನನಗೆ ಅಲ್ಲ, ಬೇರೆ ಯಾರೇ ಆದರೂ ಲೇಟ್ ಮಾಡೋದು ನನಗೆ ಸಿಟ್ಟು ಬಂದ್ಬಿಡುತ್ತೆ, ಬೈಬಿಡ್ತೀನಿ ನಾನು. ಸೊ ಆ ಟೈಮ್ಗೆ ಕೆಲಸ ಮಾಡಿಬಿಡ್ಬೇಕು ನನಗೆ, ನನಗೆ ಅದೇ ಅವಾಗ ಸಮಾಧಾನ. ಸೊ ಏನೇ ಚಿಕ್ಕ ಕೆಲಸ ಆದರೂ ಅಷ್ಟೇ. ಮಾಡಿಬಿಡ್ಬೇಕು, ಅದೇ ನನಗೆ ಸಮಾಧಾನ. ರೆಡಿ ಆಯಿತು. ಇದು ಅನಾರ್ಕಲಿ ಬರುತ್ತೆ ಫುಲ್ಲು. ಸೊ ನಮ್ಮ ಪಾಪನ ತೋರಿಸ್ಬೇಕಂತ ಅವಳ ಔಟ್ಫಿಟ್ಟು. ಇದಾಗಲೇ ಹಳೆ ಔಟ್ಫಿಟ್ಟು ನೋಡಿದಾರಲ್ಲ. ಸೊ ಸ್ಕೂಲಿಗೆ ಹೋದಾಗ ಹೊಸ ಹಾಕೋದಲ್ಲ. ಸೊ ನಮ್ಮ ಪಾಪ ಔಟ್ಫಿಟ್ ಇದು. ಬಾಯ್ ಮೇಡಮ್, ರೆಡಿ ಹೋಗೋಣ. ಪ್ರಕು ಸ್ಕೂಲಿಗೆ ಹೋಗಿದ್ದಾನೆ. ಸೊ ಹೋಗಿ ತಿಳ್ಕೊಂಡು. ಸೊ ನಾನು ಹೆಂಗೆ ನನಗೂ ಐಡಿಯಾ ಇಲ್ಲ ಪ್ಲೇ ಹೋಮ್ ಎಲ್ಲ. ಜಸ್ಟ್ ನಾನು ಪ್ರಕೃತಿ ಸಮ್ಮರ್ ಕ್ಯಾಂಪ್ ಒಂದು ಹಾಕಿದ್ದೆ, ಅದೊಂದು ಅಷ್ಟೇ. ಸಮ್ಮರ್ ಹಾಲಿಡೇಸ್ ಎಲ್ಲ ಹಾಕ್ತಾರೆ ಅಷ್ಟೇ. ಸೊ ಪ್ಲೇ ಹೋಮ್ಗೆಲ್ಲ ನಾನು ಪ್ರಕೃತಿನ ಹಾಕಿರ್ಲಿಲ್ಲ. ಸೊ ನೋಡ್ಕೊಂಡು ಬರೋಣ ಎಷ್ಟು ಆಗುತ್ತೆ ಅಂತ. ಸೊ ನಾನು ಬಂದಮೇಲೆ ಡೀಟೇಲ್ ಹೇಳ್ತೀನಿ ನಿಮಗೆ. ಸೊ ಎರಡು ಕಡೆ ಹೋಗಿದೆ. ಒಂದು ಡೇ ಕೇರ್ ಥರ ನೋಡ್ಕೋತೀವಿ ಜನ್ವರಿಯಿಂದ, ಇಷ್ಟಿಷ್ಟು ಆಗುತ್ತೆ ಸೊ ಅಂತ ಅಂದರು. ಸೊ ಜನ್ವರಿಗೆ ಬನ್ನಿ, ಅವಾಗ ಫುಲ್ ಡೀಟೇಲ್ಸ್ ಕೊಡ್ತೀವಿ ಅಂತ. ಸೊ ಇನ್ನೊಂದು ಕಡೆ ಹೋದಾಗ, ಸೊ ಪಾಪು 6 June ಅಲ್ವಾ ಹುಟ್ಟಿರೋದು, ಹಂಗಾಗಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ May 31 ಲಾಸ್ಟ್ ಇರಬೇಕಂದ್ರೆ ನರ್ಸರಿಗೆ, ಹಾಂ ಸರಿ, May 31 ಲಾಸ್ಟ್ ಡೇಟ್ ಆಫ್ ಬರ್ತ್ ಆಗಿರ್ಬೇಕಲ್ವಾ ನರ್ಸರಿಗೆ ಜಾಯಿನ್ ಮಾಡ್ಸೋದಕ್ಕೆ. ಇವಾಗ ಅವ್ಳಿಗೆ ನರ್ಸರಿಗೆ ಅಂದರೆ ಇನ್ನೂ 3 years ಕಂಪ್ಲೀಟ್ ಆಗಿರಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ 6 years ಕಂಪ್ಲೀಟ್ ಆಗಬೇಕು ಅಂದರೆ May 31 ಇನ್ನೂ 6 years ಕಂಪ್ಲೀಟ್ ಆಗಿರಲ್ಲ. ಜಸ್ಟ್ 6 days ಡಿಫ್ರೆನ್ಸ್ ಇದೆ. ಸೊ ಹಂಗಾಗಿ ನಿಮಗೆ ಹಾಕೋದೇನೋ ಹಾಕ್ಬೋದು, ಬಟ್ UKGಗೆ ಮತ್ತೆ ರಿಪೀಟ್ ಮಾಡಿದ್ರು ಚಾನ್ಸಸ್ ಇರುತ್ತೆ. 10th ಆಲ್ ಟಿಕೆಟ್ ಕೊಡೋದಕ್ಕೂ ಚಾನ್ಸಸ್ ಇರುತ್ತೆ ಅಂತ ಅಂತ. ಸೊ ಹಂಗಾಗಿ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡಬೇಕು ಏನು ಎತ್ತ ಅಂತ. ಒಂದ್ಸತಿ ಪ್ರೂಡೆಂಟ್ ಸ್ಕೂಲಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ, ಕ್ಲಿಯರ್ ಆಗುತ್ತೆ, ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ. ಸೊ ನರ್ಸರಿಗೆ ಹಾಕ್ಬೋದು, ಇಲ್ಲಾಂದರೆ ಪ್ಲೇ ಗ್ರೂಪ್ಗೆ ಹಾಕ್ಬೇಕು ಜೂನಿಂದ. ಸೊ ನೋಡೋಣ ಎತ್ತ ಏನು ಅಂತ ಆ ಪ್ರೂಡೆಂಟ್ ಸ್ಕೂಲಲ್ಲಿ ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ. ಸೊ ಈ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನನಗೆ ಎಷ್ಟು ಗೊತ್ತು, ನನಗೆ ಎಷ್ಟು ಹೇಳಿದ್ರೆ ಇನ್ಫಾರ್ಮೇಷನ್ ಅಷ್ಟೇ ಹೇಳಿದ್ದೀನಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ನಮಸ್ಕಾರ.